ನಾವು ವರದಿ ಮಾಡ್ತೀವಿ. ವಿಸ್ತಾರ ನ್ಯೂಸ್ ಅಂದ್ರೆ ನಿಖರವಾದ ವರದಿ ಆಗಿರುತ್ತೆ, ಅದು ಜನಪರವಾಗಿರೋ ವರದಿ ಆಗಿರುತ್ತೆ. ವರದಿ ಮಾಡ್ತಿದ್ದಾಗೇನೆ ಅದು ಇಂಪ್ಯಾಕ್ಟ್ ಆಗ್ಲೇಬೇಕು. ಶಾಲೆಗೆ ಮೂಲಭೂತ ಸೌಕರ್ಯ, ಮೂಲ ಸೌಕರ್ಯ ಇಲ್ಲ ಅಂತ. ವಸತಿ ಶಾಲೆಯಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಮಕ್ಕಳು ಪಾಠ ಕೇಳ್ತಿದ್ರು. ಶಾಲಾ ಮಕ್ಕಳಿಗೀಗ ಬೆಡ್ ಕಾಟ್ ಇಲ್ಲ ಅಂತಿದ್ವಿ, ಈಗೆಲ್ಲವನ್ನು ಕೂಡ ಒದಗಿಸ್ಕೊಡ್ತಾ ಇದೀವಿ. ಬರ್ತಾ ಇದೆ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್. ವಿಸ್ತಾರ ನ್ಯೂಸ್ ನ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅದಕ್ಕಿಂತ ನಮಗೆ ಸಾರ್ಥಕ ಭಾವ ಇನ್ನೇನ್ ಬೇಕು? ವಸತಿ ಶಾಲೆಯಲ್ಲಿ ಮಕ್ಕಳು ಚಾಪೆ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಿದ್ರು. ಶಾಲಾ ಮಕ್ಕಳಿಗೆ ಬೆಡ್ ಇರಲಿಲ್ಲ, ಕಾಟ್ ಇರಲಿಲ್ಲ, ನೆಲವೇ ಆಸರೆ ಆಗಿತ್ತು. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಮಕ್ಕಳಿಗೆ ಸೌಲಭ್ಯಗಳ ವ್ಯವಸ್ಥೆ ಆಗಿದೆ. 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ವಸತಿ ಶಾಲೆಯದು APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಆಗಿತ್ತು. ಹಾವೇರಿಯ ಅಕ್ಕೂರಿನ ಆ ಜಾಗದಲ್ಲಿ ನಿರ್ಮಾಣ ಆಗಿತ್ತು ಈ ಕೋಟಿ ಕೋಟಿ ವೆಚ್ಚದ ಶಾಲೆ. ಆದ್ರೆ ಶಾಲೆಗೆ ಮಕ್ಕಳಿಗೆ ಬೆಡ್ ಇಲ್ಲ, ಓದೋದಕ್ಕೆ ಡೆಸ್ಕ್ ಇಲ್ಲ, ಚಾಪೆ ಮೇಲೆ ಕೂತ್ಕೋತಾ ಇದ್ರು. 560 ವಿದ್ಯಾರ್ಥಿಗಳು ನೆಲದ ಮೇಲೆ ಮಲಗ್ತಾ ಇದ್ರು. ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಅಧಿಕಾರಿಗಳು ವಸತಿ ಶಾಲೆಗೆ ಮೂಲ ಸೌಲಭ್ಯಗಳನ್ನು ಪೂರೈಕೆ ಮಾಡಿದ್ದಾರೆ. ನೋಡಿ ಎಷ್ಟು ಖುಷಿ ಆಗುತ್ತೆ ನಮಗೆ. ಆ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಇದೀಗ ಡೆಸ್ಕ್ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಿದ್ದಾರೆ. ಅವ್ರಿಗೆ ಕಾಟ್ ಸಿಕ್ಕಿದೆ, ಅವ್ರಿಗೆ ಟೇಬಲ್ ಸಿಕ್ಕಿದೆ, ಅವ್ರಿಗೆ ಬೆಡ್ ಸಿಕ್ಕಿದೆ. ಮೊದಲೇಗಿತ್ತು, ಇವಾಗ ಹೇಗಿದೆ, ಎರಡು ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಅಂದ್ರೆ ಇದು. ಶಾಲಾ ಮೂಲ ಸೌಕರ್ಯದ ಕುರಿತು ವಿಸ್ತಾರ ವರದಿ ಮಾಡಿತ್ತು. ಮಕ್ಕಳೆಲ್ಲ ಆ ಚಾಪೆ ಮೇಲೆ ಕೂತ್ಕೊಂಡು ಅಲ್ಲೇ ಮಲಗ್ತಾ ಇದ್ರು, ಅಲ್ಲೇ ಪಾಠ ಕೇಳ್ತಿದ್ರು. ಜಾಗ ಇರಲಿಲ್ಲ, ಜೊತೆಗೆ ಸೌಕರ್ಯ ಇರಲಿಲ್ಲ. ಈಗ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ ವಿಸ್ತಾರ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ನಾವು ತೋರಿಸ್ತಾ ಇದ್ದೀವಿ. ಇದಕ್ಕಿಂತ ಖುಷಿ, ಇದಕ್ಕಿಂತ ಸಾರ್ಥಕ ಭಾವ ನಮಗಿನ್ನೇನು ಬೇಕು? ನನ್ನ ಸಹೋದ್ಯೋಗಿ ಸುರೇಶ್ ಅಲ್ಲಿನ ವಾಸ್ತವ ವರದಿಯನ್ನ, ದೃಶ್ಯವನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ, ನಿಮಗೂ ತೋರಿಸ್ತೀನಿ. ಓವರ್ ಟು ಯು ಸುರೇಶ್. ಅಕ್ಕೂರಿನಲ್ಲಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಚಾಪೆ ಮೇಲೆ ಕುಳಿತು ಪಾಠ ಕೇಳ್ತಾ ಇದ್ರು. ವಿಸ್ತಾರ ನ್ಯೂಸ್ ವರದಿ ಬಳಿಕ ಇದೀಗ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಅನ್ನ ಪೂರೈಕೆ ಮಾಡಲಾಗಿದೆ. ಸುಮಾರು 20 ಕೋಟಿ ವೆಚ್ಚದಲ್ಲಿ ಇದೊಂದು ನೂತನ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅತ್ಯಂತ ಗುಣಮಟ್ಟದ ಕಟ್ಟಡವನ್ನು ಕಟ್ಟಿದ್ರು, ಆದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಡೆಸ್ಕ್ ಸೌಲಭ್ಯವನ್ನು ಕೊಟ್ಟಿರಲಿಲ್ಲ. ಎಲ್ಲ ಮಕ್ಕಳು ಕೂಡ ಚಾಪೆ ಮೇಲೆ ಕುಳಿತು ಪಾಠ ಕೇಳುವಂಥ ಪರಿಸ್ಥಿತಿ. ಸುಮಾರು 20 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದ್ರು ಕೂಡ ಮಕ್ಕಳಿಗೆ ಪಾಠ ಕೇಳೋದಕ್ಕೆ ಕುಳಿತು ಪಾಠ ಕೇಳೋದಕ್ಕೆ ಬೇಕಾಗಿದ್ದಂಥ ಡೆಸ್ಕ್ಗಳ ವ್ಯವಸ್ಥೆ ಇರಲಿಲ್ಲ, ಸಾಕಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು. ಜೊತೆಗೆ ವಸತಿ ನಿಲಯದಲ್ಲೂ ಕೂಡ ಎಂತಂದ್ರೆ ಮಕ್ಕಳಿಗೆ ಬೆಡ್ಗಳ ವ್ಯವಸ್ಥೆ ಆಗಿರಲಿಲ್ಲ. ಇದೀಗ ಎಂತಂದ್ರೆ ವಿಸ್ತಾರ ನ್ಯೂಸ್ ವರದಿಯ ಬಳಿಕ ಮಕ್ಕಳಿಗೆ ಅಂತಂದ್ರೆ ಸಾಕಷ್ಟು ಗುಣಮಟ್ಟದ ಡೆಸ್ಕ್ಗಳನ್ನು ಇದೀಗ ಇಲಾಖೆಯಿಂದ ಪೂರೈಕೆ ಮಾಡಲಾಗಿದೆ. ಜೊತೆಗೆ ವಿಸ್ತಾರ ನ್ಯೂಸ್ನ ವರದಿಯ ಬಳಿಕ ಈ ಮಕ್ಕಳಿಗೆ ಎಂತಂದ್ರೆ ಕುಳಿತು ಪಾಠ ಕೇಳುವುದಕ್ಕಾಗಿ ಡೆಸ್ಕ್ಗಳ ಪೂರೈಕೆ ಮಾಡಲಾಗಿದೆ. ಜೊತೆಗೆ ಆ ವಿದ್ಯಾರ್ಥಿಗಳು ಉಳಿತಾ ಇರುವಂತಹ ವಸತಿ ನಿಲಯದಲ್ಲೂ ಕೂಡ ಗುಣಮಟ್ಟದ ಬೆಡ್ಗಳನ್ನು ಕೂಡ ಈಗ ಪೂರೈಕೆ ಮಾಡಿರುವಂಥದ್ದು. ಹಾಗಾಗಿ ಹೊಸದಾಗಿ ಪ್ರಾರಂಭವಾಗಿರುವಂತಹ ಏನು ವಸತಿ ಶಾಲೆ ಇತ್ತು, ವಸತಿ ಶಾಲೆ ಕೂಡ ಸಂಪೂರ್ಣವಾಗಿ ಅಂತಂದ್ರೆ ಮೂಲಭೂತ ಸೌಲಭ್ಯಗಳ ಇಲ್ಲದೇನೆ ವಿದ್ಯಾರ್ಥಿಗಳು ಸಂಕಷ್ಟವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಎಂತಂದ್ರೆ ಬಹುತೇಕ ಏನೇನು ಮೂಲಭೂತ ಸೌಲಭ್ಯಗಳು ಬೇಕಾಗಿತ್ತು ಎಲ್ಲವನ್ನು ಕೂಡ ಸರ್ಕಾರ ಈಗ ವಿಸ್ತಾರ ವರದಿಯ ಬಳಿಕ ಇದೀಗ ಎಲ್ಲವೂ ಕೂಡ ಪೂರೈಕೆ ಮಾಡುತ್ತದೆ. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ನೋಡ್ತಾ ಇದ್ದಾರೆ, ದೃಶ್ಯಗಳು ಕೂಡ ನಾವು ನೋಡ್ತಾ ಇದೀವಿ. ಡೆಸ್ಕ್ ಮೇಲೆ ಕುಳಿತು ಪಾಠವನ್ನ ಕೇಳ್ತಾ ಇರುವಂತಂದ್ರೆ ಈ ಡೆಸ್ಕ್ಗಳು ಮುಂಚೆ ಇರಲಿಲ್ಲ, ಇದೇ ಸ್ಥಳದಲ್ಲೇ ಮುಂಚೆ ವಿದ್ಯಾರ್ಥಿಗಳು ಚಾಪೆ ಮೇಲೆ ಕುಳಿತು ಪಾಠವನ್ನ ಕೇಳ್ತಾರೆ, ಸಾಕಷ್ಟು ಸಂಕಷ್ಟವನ್ನು ಕೂಡ ಆ ಸಂದರ್ಭದಲ್ಲಿ ಪಡ್ತಾ ಇದ್ರು. ಈಗ ಅವರಿಗೆ ಎಲ್ಲರಿಗೂ ಕೂಡ ಡೆಸ್ಕ್ಗಳು ಪೂರೈಕೆ ಆಗಿರುವಂಥದ್ದು, ಪ್ರತಿ ಎಲ್ಲ ಕ್ಲಾಸ್ಗಳಿಗೂ ಕೂಡ ಡೆಸ್ಕ್ಗಳನ್ನ ಇದೀಗ ಸರ್ಕಾರ ಪೂರೈಕೆ ಮಾಡಿರುತ್ತದೆ. ಮತ್ತೊಂದು ಕಡೆ ವಸತಿ ನಿಲಯದಲ್ಲೂ ಕೂಡ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಬೆಡ್ಗಳನ್ನು ಕೂಡ ಇದೀಗ ಸರ್ಕಾರ ಪೂರೈಕೆ ಮಾಡಿದೆ. ಇದು ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾ ಮಂಜುನಾ ಜೊತೆ ಸುರೇಶ್ ನಾಯಕ್, ವಿಸ್ತಾರ ನ್ಯೂಸ್, ಹಾವೇರಿ. ಈ ಇಂಪ್ಯಾಕ್ಟ್ ಸುದ್ದಿಗಳೇ ನಮಗೆ ಮತ್ತಷ್ಟು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಇಡೀ ವಿಸ್ತಾರ ಟೀಮ್ಗೆ ಮತ್ತಷ್ಟು ಒಂದು ಸ್ಫೂರ್ತಿ ಕೊಡುತ್ತೆ. ಇದಾಗಬೇಕು ಹೆಚ್ಚು ಹೆಚ್ಚು ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕಾರಣಕರ್ತರಾದರೂ ಅಫ್ಕೋರ್ಸ್ ಅಧಿಕಾರಿಗಳಾದಿಯಾಗಿ ಥ್ಯಾಂಕ್ ಯು ನಿಮಗೂ ಕೂಡ ಹೇಳ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.